ಹೀಗೆ ಸಿಕ್ಕಾಪಟ್ಟೆ ಜನಕ್ಕೆ ಕುತೂಹಲ, ಜೊತೆಗೆ ಎಲ್ಲ ಪಕ್ಷದವರು ನಿಮ್ಮ ಮೇಲೆ ಒಂದು ರೀತಿಯ ನಿರೀಕ್ಷೆ ಯಾರು ನಿರೀಕ್ಷೆ ಇಟ್ಕೋಬೇಕಾಗಿಲ್ಲ. ನಾನು ನನ್ನ ಇನ್ನೂ ಸ್ಟಿಲ್ ನಾನು ಜೆ ಡಿ ಎಸ್ನಲ್ಲಿದ್ದೀನಿ. ಜೆ ಡಿ ಎಸ್ಗೆ ನಾನು ಮತದಾನ ಮಾಡ್ತೀನಿ. ನನಗೂ ಪಕ್ಷದ ವರಿಷ್ಠರಿಗೂ ಕೆಲವು ಭಿನ್ನಾಭಿಪ್ರಾಯಗಳಿದೆ, ಇಲ್ಲ ಅಂತ ಹೇಳೋದಿಲ್ಲ. ಅದನ್ನು ನೀವೇ ತೋರಿಸಿದ್ದೀರಿ ಎಲ್ಲ ಕಡಲೂ, ಯಾರ್ಯಾರು ಏನೇನು ಮಾಡಿದರು ಹೆಂಗೆ ಅಂತ. ಆದ್ದರಿಂದ ಜನ ಊಹೆ ಮಾಡೋದು ಸಹಜ. ಆದರೆ ನನ್ನ ಮೂರು ಸಾರಿ ಶಾಸಕರು ಮಾಡಿರ್ತಕ್ಕಂಥ ಮತದಾರ ಬಂಧುಗಳಿದ್ದಾರಲ್ಲ, ಅವರು ಏನು ನಿರ್ಧಾರ ಹೇಳ್ತಾರೆ ಅದು ಮುಂದೆ ಮಾಡ್ತೀನಿ. ಈಗ ಅವ್ರು ಹೇಳಿ ಕಳಿಸಿದ್ದಾರೆ ನೀವು ಜೆ ಡಿ ಎಸ್ಗೆ ವೋಟ್ ಹಾಕ್ಬೇಕು ಅಂತ ವೋಟ್ ಹಾಕ್ತೀನಿ. ಲಾಸ್ಟ್ ಜೆ ಡಿ ಎಸ್ ಇಲ್ಲ, ಲಾಸ್ಟ್ ಯಾಕೆ ಆಗುತ್ತೆ? ಇದು ಯಾಕೆ ನಿಮ್ಮದೇ ಆಗಲ್ಲ? ಹಿಂಗೆಲ್ಲ ಕೇಳಬಾರದ್ರಿ. ನಮ್ಮ ನಿರ್ಧಾರ ಮತದಾರರು ಅಲ್ಲಿದ್ದಾರೆ, ಅರಸೀಕೆರೆನಲ್ಲಿ ಮತದಾರ ಪ್ರಭುಗಳಿದ್ದಾರೆ, ಅವರು ಏನು ನಿರ್ಣಯ ತಗೋ ಅಂತಾರೆ ಅದು ತಗೋಣನಂತೆ. ಇನ್ನು ಸ್ಟಿಲ್ ಇಲ್ಲಿ ಇದ್ದೀವಿ, ಈಗ ಒಂದು ವೋಟ್ ಹಾಕೋದು ಬಂದಿದೆ, ಇದರಿಂದ ಕೇಳ್ತಾ ಇದ್ದೀರಿ ನಾನು ಜೆ ಡಿ ಎಸ್ಗೆ ಹಾಕ್ತೀನಪ್ಪ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಮುಂದೇನು ಮುಂದೆ ಹಿಂದೇನು ಹಿಂದೇನು ಮುಂದೇನು ಅದು ಪರ್ದ ಮೇಲೆ ನೋಡೋಣ, ಮುಂದೆ ಏನೇನು ಆಗುತ್ತೆ ಅಂತಕ್ಕಂಥದ್ದನ್ನು ಯಾರು ನನಗೇನೂ ಗೊತ್ತಿಲ್ಲ. ನಾನು ಮನೇಲಿ ಮನಗಿದ್ದನು ಈಗ ಬಂದಿದ್ದೀನಿ. ಮಾತಾಡಿದ್ದಾರೆ ಮಾತಾಡಿದ್ದಾರೆ ಕುಮಾರಣ್ಣು ಮಾತಾಡಿದ್ದಾರೆ, ರೇವಣ್ಣರು ಮಾತಾಡಿದ್ದಾರೆ ಮಾತಾಡಿದ್ದಾರೆ. ಈಗ ಈಗ ಅವ್ರನ್ನೇ ಕೇಳಿ ಅದು ಯಾಕೆ ಬರೆದ್ರು ಬಿಟ್ಟದ್ರು ನನಗೆ ಗೊತ್ತು, ನನಗೆ ಪತ್ರ ಸಿಕ್ಕಿಲ್ಲ. ಇಲ್ಲ ಇಲ್ಲ, ಅವ್ರನ್ನ ಯಾಕೆ ಹೇಳಿತೀರಿ, ಅವ್ರನ್ನೇನು ಕೇಳಿಲ್ಲ. ಗೊತ್ತಾಯ್ತಾ ಯಾರು ತಪ್ಪು ತಿಳ್ಕೋಬೇಕು.